2022 ಸಾಲಿನ 5054 ಯೋಜನೆ ಅಡಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಮುಂಡರ್ಗಿ ತಾಲೂಕಿನಲ್ಲಿನ ತಿಪ್ಪಾಪುರ ಗ್ರಾಮದಿಂದ ನವೋದಯ ಕೇಂದ್ರೀಯ ವಿದ್ಯಾಲಯ ರಸ್ತೆ ಬೆನ್ನಿಹಳ್ಳಿ 1,50,00,000 ಹಾಗೂ ಬೂದಿಹಾಳ್ ಗ್ರಾಮದಿಂದ ಮುಕ್ತಂಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ 1,50,00,000 ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ರಸ್ತೆ ಕಾಮಗಾರಿಗೆ ಶಾಸಕ ರಾಮನ್ನಲಮಾನಿ ಭೂಮಿ ಪೂಜೆ ಸಲ್ಲಿಸಿದರು 3 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ರಾಮನ್ನಲಮಾನಿ ಕೆವಿ ಹಂಚಿನಾಳ್ ಹೇಮಗಿರೀಶ್ ಹಾವಿನಾಳ್ ಭೂಮಿ ಪೂಜೆ ಸಲ್ಲಿಸಿದರು 2021-22ನೇ ಸಾಲಿನ 5054 ಯೋಜನೆ ಅಡಿಯ ಪಂಚಾಯತ್ ರಾಜ್ ಇಲಾಖೆಯ ಮುಂಡರ್ಗಿ ತಾಲೂಕಿನಲ್ಲಿನ ತಿಪ್ಪಾಪುರ ಗ್ರಾಮದಿಂದ ನವೋದಯ ಕೇಂದ್ರೀಯ ವಿದ್ಯಾಲಯ ರಸ್ತೆ ಬೆನ್ನಿಹಳ್ಳಿ 1,50,00,000 ಹಾಗೂ ಬೂದಿಹಾಳ ಗ್ರಾಮದಿಂದ ಮುಕ್ತಂಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ 1,50,00,000 ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದರು ಈ ವೇಳೆ ಶಾಸಕರು ಮಾತನಾಡಿ ಮುಂಡರ್ಗಿ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಡಾಂಬರೀಕರಣ ಮಾಡುವುದು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಡಾಂಬರ್ ರಸ್ತೆ ಮಾಡುವ ಗುರಿ ಇದೆ ಸಾರ್ವಜನಿಕರು ಸಹಕರಿಸಬೇಕು ಪ್ರತಿಯೊಂದು ಗ್ರಾಮಕ್ಕೂ ಕಲ್ಪಿಸುವ ಡಾಂಬರ್ ರಸ್ತೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆವೈ ಕೋಪನವರ್ ನಿಂಗಪ್ಪ ಬಹದ್ದೂರ್ ದೇಸಾಯಿ ಪರಮೇಶಪ್ಪ ಗೋನೆನ್ನವರ್ ಪಕ್ಕನ್ನ ರಾವನ್ಕಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಸಿಬ್ಬಂದಿಯವರು ಮತ್ತು ಅಂದಪ್ಪ ಮೇಟಿ ಹನುಮಂತ ಚಬ್ಬಿ ಬಸಪ್ಪ ಕರ್ಕನ್ನವರ್ ದುರ್ಗಪ್ಪ ಕಡ್ಲಿ ಬಸುರಾಜ್ ಗುಂಜಾಳ್ ಸೋಮು ಹಕ್ಕಂಡಿ ಶಂಕರ್ ಬೆಟಗೇರಿ ಮಹೇಶ್ ಪೂಜಾರ್ ಬಸವರಾಜ್ ಡಂಬಳ್ ಭೀಮರೆಡ್ಡಿ ರಾಜು ಸೇರಿದಂತೆ ಇನ್ನು ಅನೇಕ ಮಹನೀಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ